ನನ್ನ ಹೆಸರು ಸೌಭಾಗ್ಯ ಅಂತ. ಅಯ್ಯೋ ಮಾಧವಣ್ಣ, ನೀವ್ ಅನ್ಕೊಂಡಿರೋದಕ್ಕಿಂತ ನಿಮ್ಮಮ್ಮ ಎಷ್ಟು ಹುಷಾರು ಗೊತ್ತಾ? ನಾವು ಉಪಾಯ ಮಾಡಿ ಎಲ್ಲಾ ಬಾಯಿ ಬಿಡ್ಸಕ್ ಎಷ್ಟು ಪ್ರಯತ್ನ ಪಟ್ವಿ ಗೊತ್ತಾ? ನಾವು ಚಾಪೆ ಕೆಳಗಡೆ ತೂರಿದ್ರೆ ನಿಮ್ಮಮ್ಮ ರಂಗೋಲಿ ಕೆಳಗಡೆ ತೂರ್ತಾರೆ. ಒಂದು ಇಂಪಾರ್ಟೆಂಟ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ಈ ಫೀಲ್ಡ್ ಗೆ ಬರ್ತೀವಿ ಅಂತ ಅಂದ್ರೆ ಯೂಶ್ವಲಿ ಹೆಣ್ಮಕ್ಳ ಮನೆಯಲ್ಲಿ ತುಂಬಾ ಯೋಚನೆ ಮಾಡ್ತಾರೆ ಹೆಂಗಿರುತ್ತೆ ಫೀಲ್ಡ್, ತುಂಬಾ ಭಯ ಇರುತ್ತೆ. ಒಂದ್ ನಾನು ಹೇಳಕ್ ಇಷ್ಟಪಡ್ತೀನಿ, 10th ಸಿನಿಮಾ ನೀವು ಬರ್ಬೇಕು ಅಂದ್ರೆ ಏನು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ತುಂಬಾ ಸೇಫ್ ಆಗಿರುವಂತದ್ದು, ಯಾವ್ದ ಫ್ಯಾಕಲ್ಟಿ ಆಗಿರ್ಬೋದು, ಇಲ್ಲಿಂದ ನಮಗ್ ಬೇರೆ ಕಡೆ ಚಾನ್ಸ್ ಸಿಗುತ್ತೆ ಅಂದ್ರೆ ನಮ್ಮನ್ನ ಕಳಿಸ್ಬೇಕು ಅಂದ್ರೆ ಕೂಡ ಅವರು ಅಷ್ಟು ವೆರಿಫೈ ಮಾಡಿನೇ ನಮ್ ಪ್ರೊಫೈಲ್ ಆಗಿರ್ಬೋದು, ನಮ್ ಫೋಟೋಸ್ ಆಗಿರ್ಬೋದು ಮುಂದೆ ಕಳಿಸ್ತಾರೆ. ಸೊ ಒಂದು ಧೈರ್ಯ, 10th ಸಿನಿಮಾ ಅಂದ್ರೆ ಒಂದ್ ಧೈರ್ಯ, ಬಹಳ ಇದೆ. ನಾನಿನ್ನೂ ನನ್ನ ತಾಯಿಯ ಮಡಿಲಲ್ಲಿ ಮಲಗಿ ಬೆಡ್ಡು ಚೀಪುತ್ತಿರುವಾಗಲೇ ನನ್ನ ತಂದೆಯನ್ನು ಯುದ್ಧಕ್ಕೆ ಕಳುಹಿಸಿಕೊಂಡಳು. ಎದೆ ಮಿರಿಯುತ್ತಿದ್ದರು, ತುಟಿಗಳಿಂದ ನಗೆ ಸೂಸುತ್ತ, ಪ್ರಿಯ ಹೌದು ತುಂಬಾ ಒಳ್ಳೆ ಫ್ಯಾಕಲ್ಟಿ, ನಾಟಕದಿಂದ ಹಿಡಿದು ಕ್ಯಾಮ್ರಾ ಆಕ್ಟಿಂಗ್ ತನಕನು ಎಲ್ಲಾ ಫ್ಯಾಕಲ್ಟೀಸು ತುಂಬಾ ನೀಟಾಗಿ ಪರ್ಸ್ನಲಿ ಒಂದೊಂದು ಸ್ಟೂಡೆಂಟ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಅವ್ರ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಅಂತ ಹೇಳಿ ನಮ್ಮನ್ನ ಟ್ರೈನ್ ಮಾಡಿದ್ದಾರೆ. ಸೊ ಇವಾಗ ನಾವು 10th ಸಿನಿಮಾಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಯಾವುದೇ ಅಪರ್ಚುನಿಟಿ ಬಂದರೂ ನಮ್ಮ ಬೆಸ್ಟ್ ನಾವು ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬಂದಿದೆ. ಸೊ ಆಲ್ ಥ್ಯಾಂಕ್ಸ್ ಟು 10th ಸಿನಿಮಾ.